ಎಳ್ಳಮಾವಾಸ್ಯೆ ಹಬ್ಬದ ಶುಭಾಶಯಗಳು. ಮತ್ತು ಇವಾಗ ನಾವು ಅಮಲ್ತಾಸ್ ಕಂಪನಿಯಲ್ಲಿ ಒಂದು ಒಳ್ಳೆಯ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಎಲ್ಲ ರೈತರಿಗೆ ಕೊಟ್ಟಿದ್ದು, ಅದರ ಬಗ್ಗೆ ನಾವು ಸವಿಸ್ತಾರವಾಗಿ ನಮ್ಮ ರೈತರಿಗೆ ಭೇಟಿಯಾಗಿ ಅವರ ಸಮಕ್ಷಮವನ್ನು ವಿಚಾರ ಮಾಡಲಿಕ್ಕೆ ನಾವು ಇಲ್ಲಿ ಬಂದೆವು. ನನ್ನ ಹೆಸರು ವಸಂತ ವೆಂಕಟರಾವ್ ಕುಲಕರ್ಣಿ, ಆಲ್ಮೇಲ್. ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು ರೀ? ನನ್ನ ಹೆಸರು ಮುದಸ್ಸಿರ್ ಅಂದ್ರೆ. ಹಾಂ, ನಾವು ಈ ಅಮಲ್ತಾಸ್ ಪ್ರಾಡಕ್ಟನ್ನು ಒಂದು ವರ್ಷ ಒಂದು 6 ತಿಂಗಳಾಯಿತು ಯೂಸ್ ಮಾಡ್ಲತ್ತಿದ್ದೆವು. ಈಗ ಹತ್ತಿ ಪೀಕ್ ತೊಕೊಂಡು ಗೋಧಿ ಹಾಕಿದ್ದೆವು. ಈ ಗೋಧಿ ಪೀಕನ್ನು ಏನಪ್ಪ ಅಂತ ಫಸ್ಟಿಗೆ ನಾವು ಉಪಚಾರ ಮಾಡಿ ಹಾಕಿ 21 ದಿನ ಆದ ನಂತರ ಅದೇ ಅಮಲ್ತಾಸ್ ಕಂಪ್ನಿದನ ಪ್ರಾಡಕ್ಟ್ ಅದು ಗ್ರೀನ್ ಹೋಲ್ಡರ್ ಮ್ಯಾಗೇನ ಸ್ಪ್ರೇ ಮಾಡಿದ್ದೆವು. ಈಗೇನದ ಒಂದು ತಿಂಗಳು ಬೆಳೆ ಆಗಿದೆ, ಈಗ ಚಲೋ ಇದೆ ಬೆಳೆ. ಈಗ ಇನ್ನೊಂದು ಡೋಸ್ ಏನು ಕೊಟ್ಟ ನಂತರ ಅದು ಒಂದು ಇದು ಹಂತಕ್ಕೆ ಬರುತ್ತೆ. ಆದ್ರೆ ಚಲೋ ಅನಿಸಿದೆ. ಮತ್ತೇನದ ವರ್ಷ ನಾವು ಈ ವರ್ಷಿನ ಕಾಲಕ್ಕೆ ಏನದ ಒಟ್ಟ ಸರ್ಕಾರಿ ಖಾತೆ ಹಾಕಿಲ್ಲ, ಇದೇ ಹಾಕ್ಲಾಗತ್ತಿದ್ದೆವು. ಸರ್, ಇದು ನೀವು ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿದ್ದು ಮೊಳಕ ಎಷ್ಟು ದಿನ ಆಯ್ತು ಇವಾಗ? ಈಗ 1 ತಿಂಗಳಾಯ್ತು. 1 ತಿಂಗಳದ ಬೆಳೆ ಅದು. ಇದಕ್ಕೆ ಮತ್ತೆ ನೀವು ಎಡಿಷನಲ್ ಯಾವುದೇ ರೀತಿಯ ಗೊಬ್ಬರ ಆಗಲಿ ಕೆಮಿಕಲ್ ಆಗಲಿ ಯಾವುದೂ ಹಾಕಿಲ್ಲ? ಓಕೆ ಸರ್, ಓಕೆ. ಈಗ ನಿಮ್ಮ ಮನಸ್ಸಿನ ತಕ್ಕ ಅದು ಏನು ಮನಸ್ಸಿನ ತಕ್ಕ ಐತೆ. ಇದು ಎರಡನೇ ಬೆಳೆ. ಈಗ ಎರಡನೇ ಬೆಳೆ ಅಮಲ್ತಾಜ್ ಆರ್ಗ್ಯಾನಿಕ್ ಯೂಸ್ ಮಾಡಿ ತೆಗಿತಿರುವಂತದ್ದು ಎರಡನೇ ಪೀಕ್ ನಿಮ್ದು. ತೆಗೆದ ನಂತರ ಇದು ಗೋಧಿ ಹಾಕಿದೆವು. ಹತ್ತಿನೂ ಸುಮಾರು ಒಂದು 20 ಕ್ವಿಂಟಲ್ ಹತ್ತಿ ಆಗಿದೆ. ಮತ್ತೇನದ ಇದು ಸಹ ಗೋಧಿ ಹಾಕಿದೆವು ಒಂದು ಚೀಲ. ಈ ಗ್ರೀನ್ ವಂಡರ್ ಯೂಸ್ ಮಾಡಿ 20 ಕ್ವಿಂಟಲ್ ಹತ್ತಿ ತೆಗೆದಿರಿ. ನೆಕ್ಸ್ಟ್ ಇದು ಸೆಕೆಂಡ್ ನೀವು ಗೋಧಿ ಬಿತ್ತನೆ ಮಾಡಿರಿ, ಬೀಜೋಪಚಾರ ಮಾಡಿರಿ, ಅದ್ರ ಜೊತೆ ಈಗ ನೆಕ್ಸ್ಟ್ ಡೋಸ್ ಕೊಡ್ಬೇಕಂತ ಮಾಡ್ಲಿಕ್ಕತ್ತೀರಿ. ಆದರೂ ಒಂದು ಗ್ರೀನ್ ವಂಡರ್ದು ಒಂದು ಕಮಾಲ ಅಂತಂದ್ರೆ ನಿಮ್ಗೆ ಜಬರ್ದಸ್ತ್ ರಿಸಲ್ಟ್ ಬಂದದ. 4 ಮಂದಿ ರೈತರಿಗೆ ತೊಗೋತನೂ ಹೇಳ್ಬೋದು. ಗುಡ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ಈ ರೈತ ದಿನಾಚರಣೆ ಅಂಗವಾಗಿ ಮತ್ತು ಎಳ್ಳಾಮಚಿ ಹಬ್ಬದ ನಿಮಿತ್ತವಾಗಿ ನಿಮ್ಮ ಪ್ಲಾಟನ್ನು ನಾವು ವಿಸಿಟ್ ಕೊಟ್ಟಿದ್ದೀವಿ. ನಮಗೂ ಸಂತೋಷ ಆಯಿತು. ನಿಮಗೂ ಮತ್ತು ನಿಮ್ಮ ಪರಿವಾರ, ನಿಮ್ಮ ಟೋಟಲ್ ರೈತ ಬಾಂಧವರಿಗೆ ನಮ್ಮ ಅಮಲ್ತಾಜ್ ಕಂಪನಿ ಕಡೆಯಿಂದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ ಸರ್.